ನೋಡಿ, ರಸ್ತೆ ಗುಂಡಿಗಳ ಒಂದು ಕರ್ಮಕಾಂಡ ಇದೆಯಲ್ಲ, ಅದು ತುಮಕೂರು ಜಿಲ್ಲೆಯಲ್ಲಿ ಇರುವಷ್ಟು ಎಲ್ಲೂ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹೆದ್ದಾರಿಗಳಲ್ಲೇ ರಸ್ತೆ ಗುಂಡಿಗಳು ಇದ್ರೆ ಜನಗಳ ಒಂದು ಸ್ಥಿತಿ ಯಾವ ರೀತಿ ಆಗುತ್ತೆ? ಅಪಘಾತಗಳಿಗೆ ಎಡೆ ಮಾಡಿಕೊಡುವಂತ ಈ ರಸ್ತೆ ಗುಂಡಿಗಳನ್ನ ಮುಚ್ಚುವಲ್ಲಿ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ, ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ, ಮಧುಗಿರಿಯಲ್ಲಿಯೂ ರಾಜ್ಯ ಹೆದ್ದಾರಿಯಲ್ಲಿ ಇಂಥದ್ದೇ ಒಂದು ಘಟನೆ ನಡೀತಾ ಇದೆ, ನೋಡೋಣ. ಎಸ್, ರಾಜ್ಯ ಹೆದ್ದಾರಿಯಲ್ಲಿ ಆಳವಾದ ಗುಂಡಿಗಳದ್ದೇ ಕಾರುಬಾರ ಆಗಿರುವಂತದ್ದು ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇದು ಮಧುಗಿರಿಯಲ್ಲಿ ಗುಂಡಿಗಳು ಸಾರ್, ಗುಂಡಿಗಳು. ಶಾಸಕರೇ, ವೀರಭದ್ರಯ್ಯ ಅವರೇ, ಎಲ್ಲಿದ್ದೀರಾ? ಎರಡು ಕ್ಷೇತ್ರದ ಶಾಸಕರು ಸಂಚಾರ ಮಾಡುವ ರಾಜ್ಯ ಹೆದ್ದಾರಿ ಮಧುಗಿರಿ ಹಿಂದೂಪುರ ರಾಜ್ಯ ಹೆದ್ದಾರಿಯಲ್ಲಿ ಗುಂಡಿಗಳು, ಗುಂಡಿಗಳು. ಎರಡು ರಾಜ್ಯಗಳಿಗೂ ಸಂಪರ್ಕ ಕಲ್ಪಿಸುವ ರಸ್ತೆ ಇದು. ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಎಂ ಇ ವೀರಭದ್ರಯ್ಯ ಸಂಚರಿಸುವ ರಸ್ತೆ. ಆಳವಾದ ಗುಂಡಿಗಳಿಂದ ವಾಹನ ಸವಾರರಿಗೆ ಕಿರಿಕಿರಿ. ಇಬ್ರು ಶಾಸಕರಷ್ಟೇ ಅಲ್ಲ, ಸಾವಿರಾರು ಜನ ಓಡಾಡ್ತಾರೆ, ಅದರಲ್ಲೂ ಕೂಡ ಜನಪ್ರತಿನಿಧಿಗಳು ಓಡಾಡ್ತಿದ್ದಾರೆ ಅಂತ ಅಷ್ಟೇ, ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಈ ಕಡೆ ಮಧುಗಿರಿ ತಾಲೂಕಿನ ಪಟ್ಟಣದ ಹೊರವಲಯದಲ್ಲಿ ಸಮೀಪದಲ್ಲಿರುವಂತಹ ಹೆದ್ದಾರಿ ಮಧುಗಿರಿ ಹಿಂದೂಪುರ ಹಾಗೂ ಕೊಡಗಿನಹಳ್ಳಿಗೆ ಸಂಪರ್ಕ ಒದಗಿಸುವಂತ ರಸ್ತೆ ಇದು. ತುಮುಲ್ಲಾಲು ಶಿಥಲೀಕರಣ ರಾಜ್ಯ ಹೆದ್ದಾರಿ 22 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನಿದೆ ಇದು? 72 ಗುಂಡಿಗಳನ್ನು ನೋಡಬಹುದು ನೀವು ಈ ರಸ್ತೆಯಲ್ಲಿ. ನೋಡ್ತಾ ಇದ್ದೀರಾ ನೀವು ಮೊಣಕಾಲದಷ್ಟ ಒಂದು ಏನು ಗುಂಡಿಗಳನ್ನು ನೋಡ್ತಾ ಇದ್ರೆ ಸಾವಿನ ದಾರಿ. ಗುಂಡಿಗಳು, ಗುಂಡಿಗಳು, ಗುಂಡಿಗಳು. ರಸ್ತೆ ತುಂಬಾ ಬರೇ ಗುಂಡಿಗಳೇ. ಶಾಸಕರುಗಳು ಓಡಾಡ್ತಿದ್ದೀರಾ, ಅವ್ರು ಓಡಾಡ್ತಿದ್ದೀರಾ, ಇವ್ರು ಓಡಾಡ್ತಿದ್ದೀರಾ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಅಲ್ಲಿ ಜನ ಓಡಾಡ್ತಾ ಇದ್ದಾರೆ. ಅಪಘಾತಗಳಿಗೆ ಎಡೆ ಮಾಡಿಕೊಡುವಂತ ರಸ್ತೆ, ಸಾವಿನ ದಾರಿ ಅಂತಾಗಿರುವ ರಸ್ತೆ, ರಾಜ್ಯ ಹೆದ್ದಾರಿ ಅಂತ ಇದು. ಎಸ್, ಕರ್ನಾಟಕ ರಕ್ಷಣಾ ವೇದಿಕೆ ಶಿವಕುಮಾರ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ರಸ್ತೆ ಮೇಲಿನ ಗುಂಡಿಗಳನ್ನ ಮುಚ್ಚುವಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳು ಶಾಸಕರು ವಿಫಲರಾಗಿದ್ದಾರೆ ಅಂತ. ಹೌದು, ಈಗ ಏನಾಗಿದೆ ಅಂದ್ರೆ, ಈ 40% ಇತ್ತು ಅಂತ ಇದಾರಲ್ಲ, ಕಮಿಷನ್ ಅಂತ ಇದಾರಲ್ಲ, ಇನ್ನು ಕಾಂಟ್ರಾಕ್ಟರ್ ಏನ್ ತರ ಮಾಡ್ತಾರೆ ಸರ್? ಅಲ್ಲಿ ಒಳ್ಳೆ ಕ್ವಾಲಿಟಿ ಹಾಕಕ್ಕಲ್ಲ, ಕ್ವಾಲಿಟಿ ಮೆಟೀರಿಯಲ್ ಹಾಕಲ್ಲ, 5 ವರ್ಷ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡಿರ್ತಾರೆ. ಪರ್ಸೆಂಟೇಜ್ ಕೊಡ್ತಾ ಬರ್ಬೇಕಲ್ಲ, ಅವ್ರ ಇನ್ನೇನ್ ಮಾಡ್ತಾರೆ? ಹೌದು ಸರ್, ಈಗ ಏನಾಗ್ಬಿಟ್ಟಿದೆ, ಈ ಪರ್ಸೆಂಟೇಜ್ ವಿಚಾರಕ್ಕೆ ಬಂದಾಗ ಗುಂಡಿಗಳೇ ಇರ್ತವೆ ಸರ್. ಕರೆಕ್ಟ್ ಇರೋ ಕ್ವಾಲಿಟಿ ಹಾಕಿದ್ರೆ 10 ವರ್ಷ ಬರ್ತದೆ, ಕ್ವಾಲಿಟಿ ಹಾಕಲ್ಲ 1 ವರ್ಷದಲ್ಲಿ ಕಿತ್ತೋಗ್ತಿದೆ. ಅದನ್ನ ಅಧಿಕಾರಿಗಳು ಬೇಜವಾಬ್ದಾರಿ ಬಿಡಿ ಸರ್ ಅಧಿಕಾರಿಗಳು. ಈ ಸಲ ಇನ್ನ ಇರೋ MLA ಇನ್ನ ನಾಲಾಯಕು ಸರ್, ಕೆಲಸ ಮಾಡಲ್ಲ ಇವರು. ಹೋಸಲ್ಲಿ ರಾಜಣ್ಣವ್ರು ಇದ್ರು, ಕೆಲಸ ಮಾಡಿದ್ರು, ಎಲ್ಲ ರಸ್ತೆಗಳೆಲ್ಲ ಚೆನ್ನಾಗಿದ್ವು, ಎಲ್ಲಾ ಕಡೆ ರೋಡ್ಗಳಿದ್ವು. ಈ ಸಲ ಗುಂಡಿ ಮಾರೇಮನ್ ಗುಡಿ ಅಂತ ಸರ್, ಮಧುಗಿರಿ ಮಾರೇಮನ್ ಗುಡಿ ಇದೆ, ಸಾವಿರಾರು ಜನ ಬರ್ತಾರೆ ಶುಕ್ರವಾರ ಮಂಗಳವಾರ. ಅಲ್ಲಿ ಬಂದ್ರೆ ಕ್ರಾಸಿಂಗ್ ಅಲ್ಲಿ ಅದೆಷ್ಟು ವೆಹಿಕಲ್ಸ್ ಬೀಳ್ತಾವ ಸರ್ ಅಲ್ಲಿ, ಆ ಗುಂಡಿ ಮುಚ್ಚಕ್ಕೂ ಇರ್ತಾ ಇಲ್ಲ ಸರ್, ಹಂಗಾಗ್ಬಿಟ್ಟಿದೆ ಅಧಿಕಾರಿಗಳಿಗೆ. ನೀವು ನೋಡ್ರಿ, ಫೋನ್ ಮಾಡಿ ಏನಾದ್ರು ಕೇಳಿದ್ರ ಸರ್? ಅಧಿಕಾರಿ ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ, ಆಯ್ತು ಮಾಡಂ ಬಿಡ್ರಿ, ಇನ್ನ ಸ್ಯಾಂಕ್ಷನ್ ಆಗಿಲ್ಲ ಅಂತಾರೆ, ಇಲ್ಲ ನಾಳೆ ಮಾಡ್ತೀನಿ ಅಂತಾರೆ. ಅಧಿಕಾರಿಗಳ ಕಂಡೀಷನ್ ಇಟ್ಕೊಂಡಿಲ್ಲ ಸರ್ ಇರೋ MLA, ಈಗಿರೋ MLA. ಕೈಯಲ್ಲಿ ಇಡ್ಕೋಬೇಕಲ್ಲ, ಆಡಿದ್ದೆ ಆಟ ಊಡಿದ್ದೆ ಲಗ್ಗೆ ಆಗಿದೆ ಹಾಗಾದ್ರೆ ಅಧಿಕಾರಿಗಳದು. ಹೌದು ಸರ್, ಹೌದು, ಬೇಜವಾಬ್ದಾರಿ ಆಗ್ಬಿಟ್ಟಿದೆ ಇವ್ರು. ಹ್ಯಾಂಡ್ ಕರೆಕ್ಟ್ ಆಗಿಲ್ಲ, ಅಧ್ಯಕ್ಷ ಆಗಿರೋ ಕರೆಕ್ಟ್ ಆಗಿದ್ರೆ ಮೆಂಬರ್ ವರ್ಕ್ ಮಾಡ್ತಾರೆ ಸರ್. ನೋಡೋಣ, ಸುದ್ದಿ ಆದ್ಮೇಲಾದ್ರೂ ಎಚ್ಚೆತ್ಕೊಳ್ತಾರ ಅಂತ, ಇಲ್ಲಾಂದ್ರೆ ವಿಸ್ತೃತ ವರದಿಯನ್ನ ಮಾಡೋದಕ್ಕೆ ನಾವು ಸಿದ್ಧ ಇದೀವಿ ಸರ್. ಪ್ರತಿ ರೋಡ್ಗಳು ಕಿತ್ತೋಗಿದ್ದೇವೆ ಸರ್ ಮಧುಗಿರಿಯಲ್ಲಿ. ಖಂಡಿತ ಮಾಡೋಣ, ಖಂಡಿತ. ಇದ್ರ ಒಂದು ವಿಚಾರವಾಗಿ ಧ್ವನಿ ಎತ್ತುವಂತ ಕೆಲಸ ಮೂಕ್ ಟಿವಿಯಿಂದ ಆಗುತ್ತೆ. ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದೀವಿ. ರಸ್ತೆ ಗುಂಡಿಗಳ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ? ಆ ಗುಂಡಿಗಳನ್ನ ಮುಚ್ಚುವಂತ ಒಂದು ಈಗಲಾದ್ರೂ ಕೂಡ ಸುದ್ದಿ ಬಿತ್ತರ ಆಗಿರೋದ್ರಲ್ಲೂ ಕೂಡ ಎಚ್ಚೆತ್ಕೊಂಡು ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸಿಕೊಂಡು ಆ ಗುಂಡಿಗಳನ್ನ ಮುಚ್ಚಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟು ಸಾವುಗಳನ್ನ ತಪ್ಪಿಸುವಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಳ್ಳಲಿಲ್ಲ ಅಂದ್ರೆ ಖಂಡಿತವಾಗ್ಲೂ
ವಿಸ್ತೃತ ವರದಿ ಅಮೌಕ್ಟಿವ್ ಮಾಡೋದಕ್ಕೆ ಸಿದ್ಧ ಇದೆ. ರಸ್ತೆಗಳನ್ನ ಗುಂಡಿಗಳನ್ನ ಮುಚ್ಚುವವರೆಗೂ ಕೂಡ ನಿಮ್ಮ ವಿರುದ್ಧವಾಗಿ ಸಾರ್ವಜನಿಕರಿಗೆ ನಿಮ್ಮ ಕೆಲಸ ವೈಖರಿಗಳ ಬಗ್ಗೆ ನಿಜಕ್ಕೂ ಕೂಡ ಇದರಿಂದ ಗೊತ್ತಾಗುತ್ತೆ. ಸಾರ್ವಜನಿಕರು ಯಾವ ರೀತಿ ಅಸಹ್ಯಗಳನ್ನ ಯಾವ ರೀತಿ ಆಗ್ರಹಗಳನ್ನ ನಿಮ್ಮ ಮೇಲಿನ ಒಂದು ಬೇಜಾರನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ನೋಡ್ತಾ ಇದ್ದೀರಾ ಅಲ್ಲಿನ ಒಂದು ಸ್ಥಳೀಯರ ಆಕ್ರೋಶಗಳನ್ನ.